ಎಚ್ಚರದಿಂದ ಎಲ್ಲ ಯುವಕ ಯುವತಿಯರು ತಿಳಿಯಿರಿ. ನಿಮ್ಮ ಅಧ್ಯಯನ ನಿರ್ವಿಘ್ನವಾಗಿ ಸಾಗಲಿ. ನೀವೆಲ್ಲ ವಿದ್ಯಾವಂತರಾಗಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಭಾರೀ ದೊಡ್ಡ ಅಧಿಕಾರಗಳಲ್ಲಿ ಕೆಲಸಗಳನ್ನು ಮಾಡಿ ದೇಶದ ಸೇವೆಯನ್ನು ಮಾಡಿ, ಪ್ರಾಮಾಣಿಕತೆಯಿಂದ ಸೇವೆಯನ್ನು ಮಾಡಿ. ಲಂಚ ತೆಗೆದುಕೊಳ್ಳಬೇಡಿ, ಮೋಸ ಮಾಡಬೇಡಿ. ನೀವು ಮೇಲೆ ಬರಬೇಕು ಅನ್ನುವ ಭರದಲ್ಲಿ ಇನ್ನೊಬ್ಬರನ್ನು ತುಳಿಯುವ ಪ್ರಯತ್ನ ಮಾಡಬೇಡಿ. ನೀವೊಬ್ಬರೇ ಊಟ ಮಾಡಬೇಕು ಅಂತ ಬಯಸಬೇಡಿ. ನಿಮ್ಮಂತೆ 100,000 ಜನರಿಗೆ ಹೊಟ್ಟೆಗೆ ಹಾಕಿ ಊಟ ಮಾಡುತ್ತೇನೆ ಅಂತನ್ನುವಂತಹ ದೊಡ್ಡ ಗುರಿಯನ್ನು ಇಟ್ಟುಕೊಳ್ಳಿ. ಆ ಗುರಿಯನ್ನು ಇಟ್ಟುಕೊಂಡು ಮುಂದೆ ಬನ್ನಿ, ಅಧ್ಯಯನ ಮಾಡಿ. ಆದರೆ ಇದನ್ನು ಮರೆಯಬೇಡಿ, ನೀತಿವಂತರಾಗಿ ಶುದ್ಧ ಚಾರಿತ್ರ ಸಂಪನ್ನರಾಗಿ ಪರಪುರುಷರನ್ನು ಪರಸ್ತ್ರೀಯರನ್ನು ಕಣ್ಣೆತ್ತಿ ನೋಡಬೇಡಿ. ಮನಸ್ಸಿನಲ್ಲಿಯೂ ಕೆಟ್ಟ ವಿಚಾರಗಳು ಬರುವುದು ಬೇಡ. ಗುರುಗಳು ಹನುಮಂತ ದೇವರು ಶ್ರೀರಾಮಚಂದ್ರ ಅವರ ಸ್ಮರಣೆಯನ್ನು ಮಾಡಿ, ಪ್ರಯತ್ನವನ್ನೂ ಮಾಡಿ, ಇಂದ್ರಿಯಗಳ ನಿಗ್ರಹವನ್ನು ಮಾಡಿ, ಕಂಡ ಕಂಡಲ್ಲಿ ಕಂಡ ಕಂಡಂತೆ ಕಂಡ ಕಂಡಾಗ ಕಂಡ ಕಂಡದ್ದನ್ನು ತಿಂದು ಮನಸ್ಸಿಗೆ ವಿಕಾರಗೊಳಿಸುವುದು ಬೇಡ. ವಿಹಿತವಾದ ಆಹಾರವನ್ನು, ವಿಹಿತವಾದ ದೇಶ ಕಾಲಗಳಲ್ಲಿ ದೇವರಿಗೆ ಅರ್ಪಿತವಾದದ್ದನ್ನು, ಪವಿತ್ರವಾದದ್ದನ್ನೇ ಸ್ವೀಕರಿಸಿ ಹಿತವಾದ ಮಿತವಾದ ರೀತಿಯಲ್ಲಿ ಸೇವನೆಯನ್ನು ಮಾಡಿ ಬ್ರಹ್ಮಚರ್ಯದ ಇಂತಹ ಸಂದೇಶಗಳನ್ನು ಭಾರತ ಭಾಗವತ ರಾಮಾಯಣಾದಿಗಳಲ್ಲಿ ಪುನಃ ಪುನಃ ಕೇಳಿ ದೊಡ್ಡ ದೊಡ್ಡ ಆದರ್ಶಗಳನ್ನೇ ಗುರಿಯಾಗಿಟ್ಟುಕೊಂಡು ಮನೆಯಲ್ಲಿ ಅಂಥವರ ಫೋಟೋಗಳನ್ನು ಹಾಕಿಕೊಳ್ಳಿ. ನಿತ್ಯವೂ ನೋಡಿ ಆ ಶುಭ ಸಂಕಲ್ಪವನ್ನು ಮಾಡಿ. ಈ ರೀತಿಯ ಶುದ್ಧವಾದ ಚಾರಿತ್ರ್ಯವನ್ನು ನಮ್ಮ ಜೀವನದಲ್ಲಿ ನಾವು ಇಟ್ಟುಕೊಳ್ಳಬೇಕು ಅಂತ ಆ ಸಂದರ್ಭದಲ್ಲಿ ನಿಮಗೆ ಅಂತಹ ಉದಾತ್ತವಾದ ಧ್ಯೇಯಗಳು, ಗುರಿಗಳು, ಅವುಗಳನ್ನು ಸಾಧಿಸುವುದಕ್ಕೆ ಸಾಧ್ಯ ಇದೆ ರೀತಿಯ ಒಂದು ಸಂದೇಶವನ್ನು ಮಹಾಭಾರತದಿಂದ ಎಲ್ಲ ಯುವಕ ಯುವತಿಯರು ಪಡೆದು ಆ ನಿಟ್ಟಿನಲ್ಲಿ ಪ್ರತಿಜ್ಞೆಯನ್ನು ಮಾಡಿ ನಿಮ್ಮೆಲ್ಲರ ಜೀವನದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಟುಕೊಳ್ಳಬೇಕು ಈ ಮಾತನ್ನು.